ನಾನು ಎಷ್ಟೋ ಸರಿ ಬೀಚರ್ ಕಾರ್ಯಕ್ರಮ ಟೆಕ್ಸ್ಟ್ ಮಾಡಬೇಕು ಮಕ್ಕಳಿಗೆ ಅಂತ ಅಂದ್ಕೋತಿರ್ತೀನಿ. ಆದರೆ ಟೆಕ್ಸ್ಟಿಗೆ ಅದರದೇ ಆದಂಥ ಪರಿಮಿತಿಗಳೇ ಮಾಡಲ್ಲ. ಅದಕ್ಕೆ ಜೀವನಾನುಭವ ನಿಮಗೆ ಬೇಕಿತ್ತು ಅಂದರೆ ಬೆಂಗಳೂರು ಮೈಸೂರು ಜನರಿಗೆ ನಿಮಗೆ ಬಳ್ಳಾರಿ ಬಿಸಿಲು, ಕುರುಗೋಡು ಜಾತ್ರೆ ಇವುಗಳು ಗೊತ್ತೇ ಇಲ್ಲ, ಅವನ್ನೆಲ್ಲ ನೋಡಬೇಕು ಅಂದರೆ ನಾವು ಬೀಚವ್ರ ಕಾದಂಬರಿ ಓದ್ಬೋದು. ಅದ್ಭುತವಾಗಿರತಕ್ಕಂಥ ಜೀವನಾನುಭವ ಕೊಡೋಂಥ ಮಕ್ಕಳಿಗೆ ಓದಿಸ್ಬೇಕು, ಹಾಸ್ಯ ಪ್ರಜ್ಞೆ ಬರ್ತವೆ, ನಗಲಾರದವರು ಕೂಡ ನಗ್ತಾರೆ. ಇಂಥ ಅನೇಕ ನಾನು ಹೇಳಿದಂಥ ಘಟನೆಗಳು ತುಂಬ ಇದೆ. ಯಾಕಂದರೆ ಅದನ್ನು ಓದಿದಾಗ ನನಗೆ ಅನ್ನಿಸ್ತು, ನನಗೆ ಭಾಷಣ ನಮ್ಮ ಮನೇಲಿ ನಮ್ಮ ತಂದೆ ಭಾಳ ಗಂಭೀರ ಮಾತಾಡ್ತಿಲ್ಲ, ನಮ್ಮ ತಾಯಿ ಸ್ವಲ್ಪ ಓದ್ತಿದ್ರು, ನೀವು ನಂಬ್ತಿರಲ್ಲ ಮೂಕಂ ಕರೋತಿ ವಾಚಾಲ, ಮೂಕನನ್ನು ವಾಚಾಳಿಯನ್ನಾಗಿ ಮಾಡೋದೇ ಬೀಚಿ ಕಾದಂಬರಿಗಳು ಅಥವಾ ಹಾಸ್ಯ ಸಾಹಿತ್ಯ. ನೀವು ಅದನ್ನು ಓದಿ ಅದರಲ್ಲಿರೋ ಘಟನೆಯನ್ನು ಪಕ್ಕದಲ್ಲಿರೋನು ಹೇಳೋದಕ್ಕೆ ಶುರು ಮಾಡ್ತೀರಿ, ಅವನು ಇನ್ನೊಬ್ಬರಿಗೆ ಹೇಳೋದು ನನ್ನ ಜೀವನದಲ್ಲಿ ಆದದ್ದೇ ಇದೆ ಅದನ್ನ ಹೇಳಿದ ತಕ್ಷಣ ನಾನು ಜಾಲಿಹಾಳ ಶ್ರೀನಿವಾಸ್, ನರಸಿಂಗರಾವ್, ನಮ್ಮ ತಮ್ಮ, ನಮ್ಮ ತಾಯಿ, ತಂಗಿ, ಮುಂದೆ ಕೃಷ್ಣ ಅವರಿಗೆಲ್ಲ ಓದೋದು ಹೇಳ್ತಿದ್ದೆ, ಏ ಭಾಳ ಚೆನ್ನಾಗಿ ಹೇಳ್ತೀವಿ ನೀನು, ಓಣಿ ಜನರನ್ನೆಲ್ಲ ಸೇರಿಸೋಣ ಅಂತೇಳಿ ಓಣಿ ಜನರನ್ನು ಸೇರಿಸಿದರು. ಓಣಿ ಜನ ಇನ್ನೂ ಒಂದು ಓಣಿ ಜನ ನಮ್ಮ ಓಣಿಗೆ ಬಾ ಅಂದರು. ಹೀಗೆ ಗಲ್ಲಿ ಗಲ್ಲಿಗಳಿಗೆ ಹಬ್ಬಿ ಇವತ್ತು ನಿಮಗೆಲ್ಲ ಗೊತ್ತಿರುವಂತೆ ನಿಮ್ಮ ಮುಂದೆ ಕೂತಿರೋದೆ ಅದನ್ನೆಲ್ಲರಿಗೂ ಹೇಳ್ತಿದ್ದರಿಂದ. ಮೂಕಂ ಕರೋತಿ ವಾಚಾಲ, ಮಾತಾಡಿದ್ರು ಕೂಡ ಅದನ್ನು ಹೇಳಬೇಕು ಅಂತ. ಯಾಕಂದರೆ ತಿನ್ನೋ ಇಂಥ ತಿಂತಿದ್ದೀನಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ, ಆದರೆ ಒಂದು ಹಾಸ್ಯ ಕೇಳಿದರೆ ಅದು ಇನ್ನೊಬ್ಬನಿಗೆ ಹೇಳಬೇಕು ಅನಿಸುತ್ತೆ. ಏನು ತಿಂತಿದೆಯೋ ಅಂದರೆ ಏನೂ ಇಲ್ಲ ಏನೂ ಇಲ್ಲ ಅಂತ ನುಂಗ್ಬಿಡ್ತೀವಿ. ಆದರೆ ನಗೋ ಮಾತಿದೆಯಲ್ಲ, ಏ ಕೇಳುವಂಥ ತಮಾಷೆ ಆಗಿದೆ ಅಂತ ಅವನ್ನ ತಟ್ಟಿ ತಟ್ಟಿ ಹೇಳ್ತೀವಿ. ಅದಕ್ಕೆ ನಿಮ್ಮ ಮನೇಲಿ ಮಕ್ಕಳು ಯಾರಾದರೂ ಮಾತಾಡಲ್ಲ ಸರ್, ಕೆಲವರು ಹೆಂಡಂದಿರಿಗೂ ಆ ಪ್ರಾಬ್ಲಮ್ ಇರ್ತದೆ, ನಮ್ಮ ಗಂಡ ಬಾಯಿ ಬಿಟ್ಟಿದ್ದೇ ನೋಡಿಲ್ಲ ಸರ್ ಅಂತ. ಅವ್ರಿಗೆ ಒಂದು ಎರಡು ದಿವಸ ಬೀಚಿ ಕಾದಂಬರಿ ಕೊಟ್ಟು ನೋಡಿ, ನಿಮ್ಮನ್ನು ಹುಡುಕಂಬಂದು ಜೋಕ್ ಹೇಳ್ತಾರೆ ಅವರು. ಯಾಕಂದರೆ ಅಲ್ಲಿ ಅಂಥ ಜೀವನಾನುಭವ ಇದೆ. ಇದು ನನ್ನ ಮೇಲೆ ಪರಿಣಾಮ ಮಾಡಿದಂಥ ವಿಷಯ. ಸರ್, ತಾವು ಬರವಣಿಗೆ ಕಡೆಗೆ ಆಸಕ್ತಿ ಹೊಂದಿದ್ರಿ ಅಂತ ಕೇಳಿಪಟ್ಟಿದ್ವಿ, ಆದರೂ ಸಹ ತಾವು ಸ್ಟ್ಯಾಂಡಪ್ ಕಾಮಿಡಿ ಕಡೆಗೆ ಒಲವು ಹೇಗೆ ಆಗಿತ್ತು ತಮ್ಮದು, ಯಾಕೆ ಈ ಲೈನ್ ತಗೊಂಡ್ರಿ? ನಾನು ಬೀಚಿಯವ್ರ ಕಾದಂಬರಿಗಳು ಓದಿದ ಮೇಲೆ ಈ ಥರದ್ದು ನಾನು ಬರೀಬೇಕು ಅಂದೆ. ಆದರೆ ಬರೆದಂತೆಲ್ಲ ಇದು ಯಾವುದೋ ಅವ್ರ ಕಾದಂಬರಿಯಲ್ಲಿ ಇದೆಯಲ್ಲ ಅಂತ ಅನ್ಸೋದಕ್ಕೆ ಶುರುವಾಯಿತು ನನಗೆ. ನಾನು ಬರೆಯೋದಕ್ಕೆ ಆದರೂ ನನ್ನ ಅನುಭವಗಳನ್ನ ಬರೆದೆ. ಬರವಣಿಗೆ ಯಾಕೋ ಅಷ್ಟು, ಆಮೇಲೆ ಬರವಣಿಗೆ ಅಂದರೆ ನೋಡಿ ಅವಾಗೆಲ್ಲ ಕಳಿಸ್ಬೇಕಾಗಿತ್ತು, ಕಳಿಸಿ ಅದ್ರ ಜೊತೆ ನಮ್ಮ ಕವರ್ ಇಡಬೇಕಾಗಿತ್ತು. ಹಾಂ, ನಮ್ಮ ಕವರ್ ಇಟ್ಟು ನಿಮ್ಮ ಪ್ರತಿ ಹಿಂದಕ್ಕೆ ನಿಮ್ಮ ಲೇಖನ ವಾಪಸ್ ಬೇಕಾದರೆ ಸ್ವ ವಿಳಾಸದ ಕವರನ್ನು ಇಡ್ರಿ ಅಂತೆಲ್ಲ ಆಗೆಲ್ಲ ಇರ್ತಿದ್ದು. ಎಷ್ಟೋ ಸಾರಿ ಅದನ್ನು ಓಪನ್ ಮಾಡಿದ್ರೆ ಅದನ್ನು ತೆಗೆದು ಇದಕ್ಕಿಟ್ಟು ಕಳಿಸಿದಷ್ಟು ದಾಖಲೆ ಸಮೇತ ಅವನು ನನಗೆ ಬಂದು, ನಾನು ಅದಕ್ಕೊಂದೇನು ಕೂದಲು ಏನೋ ಕಟ್ಟಿ ನೋಡಿದ್ದೆ ಕೆಲವು ತರಂಗ ಗಿರಂಗ ಸುಧಾ ಇದು ಅಂತ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಬರೆಯೋದು ನಮ್ಮದು ಏನೋ ಓಣಿ ಅನುಭವನ. ಅವರು ಆ ಕವರಿಂದ ತೆಗೆಯೋದು, ಸ್ವವಿಳಾಸದ ನನ್ನ ಕವರಿಗೆ ಅದನ್ನ ಇಡೋದು, ಮತ್ತು ಹಚ್ಚೋದು ಹಾಕೋದು ನನ್ನ ಗಮನಕ್ಕೆ ಬಂತು. ಇಲ್ಲ, ಬರಹದಲ್ಲಿ ನನಗಾಗಲ್ಲ ಅಂತ. ಆದರೆ ಈಗ ನಾನು 453 ಊರು ಸುತ್ತಿದ ಮೇಲೆ ವಿಶ್ವೇಶ್ವರ ಭಟ್ರು ನನ್ನನ್ನು ಬರವಣಿಗೆಗೆ ಎಳೆದರು. ಇಲ್ಲ, ನೀವು ಬರೀಬೇಕು. ಇಲ್ಲ ಸರ್, ಬರೆಯೋಕ್ಕಾಗಲ್ಲ, ಮಾತಾಡೋದು ಸುಲಭವಾಗಿ ಬರೆಯೋದು ಕಷ್ಟ. ಅವರು ವಿಶ್ವೇಶ್ವರ ಭಟ್ರು, ಲಂಕೇಶು, ರವಿ ಬೆಳಗೆರೆ, ಅವು ಏನು ಬರಹಗಳು, ಅದು ಹೆಂಗೆ ಬರೀತಾರೋ ಏನೋ. ಅಬ್ಬಾಬ್ಬಾಬ್ಬಾಬ್ಬಾ, ಒಬ್ಬೊಬ್ಬರದ್ದು ಒಂದೊಂದು ಶಕ್ತಿ, ನಂದು ಇದೇ ಶಕ್ತಿ. ಇಲ್ಲ, ನೀವು ಬರೀಬೇಕು ಅನಿಸಿದ್ರು ಮೊದಲೆಲ್ಲ ಕೆಲವು ಬರೆದೆ, ಆಮೇಲೆ ಬರೀಲೇಬೇಕು, ನೀವು ಬರೀದೇ ಇದ್ದರೆ ಆ ಕಾಲಮನ್ನು ಖಾಲಿ ಬಿಡ್ತೀನಿ ಅಂತಂದರು. ಆ ಬೈಕ್ ಕೆಲವು ದಿವಸ ಬರೆದೆ. ಆದರೂ ಒಂದು 11 ಪುಸ್ತಕ ಆಗೋಷ್ಟು 11 ಮೂರಲ್ಲೇ 330 ಲೇಖನಗಳು ಆದವು, ಅವು ಬುಕ್ಗಳು ಬಂದವು. ಈ ಕೀರ್ತಿ ಎಲ್ಲ ವಿಶ್ವೇಶ್ವರ ಭಟ್ರಿಗೆ ಹೋಗ್ತದೆ. ಆ ಓದ್ದವ್ರು ನೀವು ಹೇಳಬೇಕು, ಮಾತಾಡ್ದಂಗೆ ಬರೆದಿನೋ, ಮಾತೇ ಆಡ್ದಂಗೆ ಬರೆದಿನೋ, ಅದನ್ನು ಆ ಪುಸ್ತಕ ಓದಿ ನೀವು ಹೇಳಬೇಕು. ಬರವಣಿಗೆಗೆ ನಿರೀಕ್ಷಿತವಾಗಿ ಬಂದೆ, ಬೀಚಿಯವ್ರನ್ನೇ ಫಾಲೋ ಮಾಡ್ತಾ ಅನಿಸಿದ್ದನ್ನು ಬರವಣಿಗೆ ರೂಪದಲ್ಲಿ, ಯಾವುದೇ ಗ್ರಂಥ ಇಲ್ಲ, ಶಾಸ್ತ್ರ ಇಲ್ಲ, ವ್ಯಾಕರಣಗಳಿಲ್ಲದೆ ಅವರೊಂದದ್ದನ್ನು ಇವರೊಂದದ್ದನ್ನು ಸೇರಿಸಿ ಬರೆಯುವಂಥದ್ದು ಅಭ್ಯಾಸ ಆಯಿತು. ಬರವಣಿಗೆಯಲ್ಲೂ ಕೂಡ ಅದ್ಭುತವಾದಂಥ ಶಕ್ತಿ ಇದೆ. ಈಗ ನಮ್ದು ಏನು ಉದ್ದೇಶ ಅಂದರೆ, ಈಗ ನಿಮ್ಮ ನನ್ನ ವಿಚಾರ ನಿಮ್ಗೆ ಹೇಳಬೇಕಂದ್ರೆ, ಪುಸ್ತಕ ಯಾರು ಓದ್ತಿರ್ತಿರೋ ಅವರೊಬ್ಬರಿಗೆ ಹೇಳ್ದಂಗೆ ನಾನು, ಹೌದಾ? ಅದನ್ನೇ ಸ್ವಲ್ಪ ಎತ್ತರ ಮೇಲೆ ನಿಂತು ಇದರ ಹಿಂಗೆ ಬರೆದೀನಿ ಅಂತ ಹೇಳಿದೆ ಅಂದರೆ ಎಟ್ ಎ ಟೈಮ್ ಇಡೀ ಸಭಾಂಗಣ ಕವರ್ ಆಗಿಬಿಡ್ತು. ನನ್ನ ಪುಸ್ತಕ ನಾನು ಬರೆಯೋದಕ್ಕೆ ಒಲ್ಲೆ ಅನಿಸ್ತಿರೋದೆ ಆ ಕಾರಣಕ್ಕೆ. ಎಟ್ ಎ ಟೈಮಲ್ಲಿ ನಾನು ಸಾವಿರಾರು ಜನನ ತಲುಪ್ತೀನಿ, ಆದರೆ ಪುಸ್ತಕ ಬರೆದ್ರೆ ಅದನ್ನೊಬ್ಬ ಅವನು ಓದೋವರೆಗೂ ಅವ್ನು ಮುಂದೆ ನಿಂತು ಅದಾದಮೇಲೆ ಮತ್ತು ಅದು ನಿಲ್ಸ್ಕೊಂಡು ಇನ್ನೊಂದು ಕಡೆ ಹೋಗುವಂಥ ಹಂಗಾಗಬಾರ್ದು ಅಂತೇಳಿ ನಾನು ಭಾಷಣನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ. ತಾವೀಗ ಹಾಸ್ಯದ ಕಾರ್ಯಕ್ರಮ ಕೊಡ್ತಾ ಕೊಡ್ತಾ ಜಗತ್ತನ್ನೇ ಸುತ್ತ ಬಂದಿದ್ದೀರಾ. ಜಗತ್ತನ್ನು ಸುತ್ತಿದಾಗ ಮತ್ತೆ ಮರಳಿ ನಮ್ಮ ದೇಶಕ್ಕೆ ಬಂದಾಗ ತಮಗೆ ಆದಂಥ ಅನಿಸಿಕೆಗಳು ಅಥವಾ ಅನುಭವಗಳನ್ನು ಸ್ವಲ್ಪ ಹಂಚಿಕೊಳ್ಬೇಕಂತ ಕೇಳ್ತೀನಿ. ಇದು ಭಾಳ ಕಷ್ಟ, ಯಾಕಂದರೆ ಫಾರಿನ್ ನೋಡಿದ ಮೇಲೆ ಅಲ್ಲಿ ಸ್ವಚ್ಛತೆ, ಅಲ್ಲಿ ಜನ, ಅವ್ರ ಡ್ರೆಸ್ಸು, ಅಲ್ಲಿ ಚಳಿ, ಚಳಿ ಪ್ರದೇಶಗಳು ಅಲ್ಲಿ ಚಳಿ ಜಾಸ್ತಿ, ಇಲ್ಲಿ ಸಮಶೀತೋಷ್ಣ, ಇಲ್ಲಿ ಎರಡೇ ಕಾಲ, ಬೇಸಿಗೆ ಕಾಲ, ಅತಿ ಬೇಸಿಗೆ ಕಾಲ. ಆಮೇಲೆ ನಮ್ಮ ಜನ ಎಲ್ಲ ಬೇರೆ ಬೇರೆ ಇರ್ತಾರೆ ಇಲ್ಲಿ,
ಅಲ್ಲಿ ಎಲ್ಲ ಒಂದೇ ಥರ ಕಾಣಿಸ್ತಿದ್ರು ನಮಗೆ ಅನೇಕ ವಿದೇಶಗಳಿಗೆ ಹೋದಾಗ. ಆ ದೇಶ ಸಂಸ್ಕೃತಿನೇ ಬೇರೆ. ಆದರೂ ಕೆಲವು ವಿಷಯಗಳನ್ನ ನಾವು ಅವ್ರ ಜೊತೆ ಹಂಚಿಕೊಂಡ್ವಿ, ಕಲಿತ್ವಿ. ಅಲ್ಲಿನ ಜನ ಕನ್ನಡದವರೇ ಇರ್ಬೋದು, ಇಲ್ಲಿರ್ತಕ್ಕಂಥ. ನಾವು ಅಮೇರಿಕಕ್ಕೆ ನೀವು ಹೋಗಿದ್ರ ಅಂದರೆ ಅಮೇರಿಕದವ್ರಿಗೆ ಮಾತಾಡಿದ್ರೆ, ಅಮೇರಿಕದವ್ರಿಗೆ ನಾವು ಮಾತಾಡಲಿಲ್ಲ. ಅಲ್ಲಿ ನೆಲೆಸಿರೋ ನಮ್ಮ ಕನ್ನಡಿಗರು ನಮ್ಮನ್ನು ಕರೆಸಿದರು. ಭಾಳ ಜನ ಅಮೇರಿಕಕ್ಕೆ ಹೋಗಿ ಬಂದಿದ್ರೆ ಏ ಡಾಲರ್ ಗಟ್ಟಲೆ ತಂದಿರ್ಬೋದು ಅಂತ. ಅಯ್ಯೋ, ಸಾಧ್ಯವಿಲ್ಲಪ್ಪ. ಇಲ್ಲಿ ದುಡ್ಕೊಂಡು ಹೋದವರು ತಮ್ಮ ಸಂಬಳದಲ್ಲಿ ನಮಗೆ ಸ್ವಲ್ಪ ಕೊಟ್ಟರು. ಅವರೇ ಅಮೇರಿಕ ಪ್ರೆಸಿಡೆಂಟೇ ನಮಗೆ ಕೊಡಲಿಲ್ಲ ಅಂತ ಇಲ್ಲಿಯವರಿಗೆಲ್ಲ ಹೇಳಿದ್ವಿ. ಏ, ಅಮೇರಿಕದಂದು ಹೋಗಿ ಬಂದಮೇಲೆ ನೀವು ಮನೆಗಿನ ಕಟ್ಸಿರ್ಬೇಕಲ್ಲ ಅಂತ. ಇದ್ದ ಮನೆ ಬಾರೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಒಂದು ಟಿಕೆಟ್ ಅವ್ರದ್ದು, ಒಂದು ಟಿಕೆಟು ನಮ್ದು ಇರ್ತದಪ್ಪ, 70,000 ಟಿಕೆಟ್ಗೆ. ಹೀಗೆ ಭಾಳಷ್ಟು ಫಾರಿನಿಗೆ ಹೋದರು ಅಂದರೆ ಗಳಿಸ್ಕೊಂಬರ್ತಾರಂತ. ಅದು ಫಾರಿನ್ ಅವ್ರದೇ ಆದಂಥ ಜೀವನ ಶೈಲಿ. ಮರಿ ಸ್ವಚ್ಛತೆ ಜಾಸ್ತಿ, ಅಲ್ಲಿ ಯಾವುದು ಅಡಲ್ಟ್ರೇಷನ್ ಅಂದರೆ ಮಿಶ್ರಣ, ಕಲಬರಿಕೆ ಇರಲಾರ್ದಂಥ ಗಾಳಿ, ನೀರು, ಆಹಾರ ಎಲ್ಲ ಇದೆ. ಇಲ್ಲಿ ಇವೆಲ್ಲ ಕಲಬರಿಕೆ ಇದೆ. ಇದನ್ನು ತಿಂದೂ ನಾವು ಬದುಕಿದ್ದೀರಿ ಅಂದರೆ ನಾವು ಜಗತ್ತಿಗೆ ಮಾದರಿಯಾಗಿದ್ದೀವಿ ಅಂತ ತಿಳ್ಕೋಬೇಕಷ್ಟೆ. ಸರ್, ನೀವು ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋದಾಗ ಕೆಲವೊಂದು ಹಾಸ್ಯ ಘಟನೆ ಮತ್ತು ಒಂದು ಪಜಿಟಿ ಘಟನೆಗಳು ನಡೆದಿರ್ತವೆ, ಅದರಲ್ಲಿ ಯಾವುದಾದ್ರೂ ವಿಶೇಷವಾಗಿ ಹೇಳುವಂಥದ್ದು ಯಾವುದಾದ್ರು ಘಟನೆ? ಇಲ್ಲಿ ಪ್ರತಿ ದಿವಸ ಒಂದು ಹಾಸ್ಯ ಘಟನೆ ನಡೆದೇ ನಡೀತೇವೆ ಸರ್. ನಿನ್ನೆ ತಾನೇ ನಾವು ದಾವಣಗೆರೆಯ ದುಗ್ಗಮ್ಮನ ಜಾತ್ರೆಗೆ ಹೋಗಿದ್ವಿ. ಬಾಬಾ ಬಾಬಾ, ಅದು ಎಂಥ ಭಾಷಣಕಾರರಿದ್ದರೂ ಅವ್ರ ಮಾತುಗಳನ್ನು ನಾವು ಕೇಳಿರ್ಬೇಕು, ಹಂಗೆ ಮಾಡ್ತಾರೆ ಅಲ್ಲಿ ಜನ. ಅದೊಂದು ದೇವಿ ಜಾತ್ರೆ, ಮುಂದಗಡೆ 3 ಮಕ್ಕಳನ್ನ ಕೂರ್ಸ್ಕೊಂಡು ಅವ್ರ ತಾಯಿ ಕೂತಿದ್ಲು. ನನ್ನ ಭಾಷಣ ಮುಗಿಯೋರಿಗೂ ಮಕ್ಕಳನ್ನ ಬೈದ್ಲಾಕೆ, ಏನು ನನ್ನ ಬೈತಾಳೋ ಮಕ್ಕಳನ್ನ ಬೈತಾಳೋ, ಹಾಂ, ಅಥವಾ ಮಕ್ಕಳ ಮೇಲೆ ಹಾಕಿ ನನ್ನೇ ಬೈತಾಳೋ. ಅಮ್ಮ ಸುಮ್ಮನೆ ಕುಂದ್ರಮ್ಮ ಹಿಂದೆಲ್ಲ ಕೇಳ್ತಿದ್ದಾರೆ ಅಂತ ಅಮ್ಮನಿಗೆ ಹೇಳ್ದಂಗೆಲ್ಲ. ಹೌದು ಹೇಳ್ತಾರೆ, ಕರೆ ನಾನೇನು ಮಾಡಲಿ, ಇವು ಹೆಂಗದವು ನೋಡಿಲ್ಲ ನನಗೆ ಹೇಳಿದ್ರೆ. ಇವು ಎಷ್ಟು ವಿಶೇಷವಾದಂಥ ಅನುಭವಗಳು ಸ್ನೇಹಿತರೆ. ಅದಕ್ಕೆ ಕೆಲವರು ಓ ಸೈಲೆನ್ಸ್ ಅಂದು ಕೆಲವರು ಮಾತಾಡ್ತಾರೆ, ನೋಡಿ ಏಯ್ ಪಿನ್ ಡ್ರಾಪ್ ನೋಡಿ ಇಲ್ಲಿ ಹೆಂಗೆ ಬರ್ತಾರೆ, ಸುಮ್ಮನೆ ಕೂತ್ಕೋತಾರೆ ನೋಡಿ, ಅಲ್ಲಿ ಚೇರ್ ಕಾ ಅಲ್ಲಿ ನಿಂತ್ಕೊಂಡು ಚೇರ್ ನೋಡ್ತಾರೆ, ಆಮೇಲೆ ಬಂದು ಅಲ್ಲಿ ಕೂತ್ಕೋತಾರೆ. ಈ ಸೋಚನೆ ಅಲ್ಲಿಲ್ಲ, ಜನರಾಗೆ ನಡ್ಕೊಂತ ಬರ್ತಾನ. ಹೇ ಹೇಳ್ತಿಲ್ಲ ಮ್ಯಾಗ ಅಂತ ಆತ ನೆಪಿಸ್ತಾನೆ. ಏಯ್ ನೀ ಬರೇ ಮಾತಾಡ್ಬೇಡಪ್ಪ, ಇಲ್ಲಿ ಹೇಳಿ ಇವರಿಗೆ, ಇಬ್ಬರು ಜಾಗದಾಗ ಒಬ್ಬರು ಕುಂತಾರೆ ನೋಡು. ಅಂದರೆ ನಾನು ಮಾತಾಡೋನು ಅಲ್ಲಿ ಅವ್ರಿಗೆ ಸೀಟ್ ಅರೇಂಜ್ಮೆಂಟ್ ಮಾಡಿ ಮಾತಾಡ್ಬೇಕ್ರಿ. ಹಾಂ, ಈ ಅನುಭವ ನಮಗೆ ಹಳ್ಳಿಗಳಲ್ಲೇ ಪಡೆಯೋಕ್ಕೆ ಸಾಧ್ಯ. ಹಾಂ, ನಾವು ಭಾಷಣ ಮಾಡಿದ್ದಕ್ಕಿಂತ ನಾನು ಜೋಶಿ ಮಾಮನವರು ಸುಮ್ಮನೆ ಕುಂದ್ರಿ, ಏಯ್ ಇಲ್ಲಿ ಬಾರಮ್ಮ ಇಲ್ಲಿ ಜಾಗ ಆಯ್ತು ಬಾ, ಇವು ಮಾಸ್ತರ್ ಕರಿತಿರ್ತಾರೆ ನೋಡ್ರಿ, ಜಗಳಾಡ ಹುಡ್ರನ್ನ ಮುಂದೆ ಬರ್ರಿ ಅಲ್ಲಿ ಹೋಗ್ರಿ, ಹಂಗೆ ಮಾಡಿವ್ರಿ ನಿನ್ನೆ 3 ತಾಸು ಇತ್ತ ಬರ್ರಿ ಮುಂದೆ ಸರಿರಿ ಅಂತ. ಹಂಗೆ ಮಾಡು, ಹಾಂ ಈಗೆಲ್ಲ ಸೈಲೆಂಟ್ ಆದರೂ ಅಂತ ಶುರು ಮಾಡಿದ್ರಾಗ ಒಂದು ಹುಡುಗ ಪೀ ಅಂತ ಪೀಪಿದ್ರು. ಜಾತ್ರೆ ಅದು. ಹಾಂ, ಭಾಷಣಕಾರರಿಗೆ ಇದು ಆದಾಗ ಇನ್ನೊಂದು ಕಡೆ ಒಳ್ಳೆಯ ಭಾಷಣ ಮಾಡಿದಾಗ ನನಗೆ ಅನ್ನಿಸ್ತದೆ, ಅಮ್ಮ ಹೌದು ನೋಡು ಅಲ್ಲಿ ಅನುಭವ ನೋಡಿ. ಇವತ್ತು ಆ ಘಟನೆ ಹೇಳಿದೆ, ಅದೊಂದು ವಸ್ತು ಆಯಿತು ಹೌದಾ, ಅದ್ಭುತ. ಅಂಥ ಅನೇಕ ಜಾತ್ರೆಗಳಿದೆ, ಆದರೆ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಆಗಲ್ಲ. ಅಲ್ಲಿ ಕಾಯ್ತಿರ್ತಾರೆ ಭಾಷಣಕ್ಕೆ, ಬಂದ ತಕ್ಷಣ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ತಾರೆ, ಕೇಳ್ತಾರೆ, ಎಂಜಾಯ್ ಮಾಡ್ತಾರೆ. ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲ, ನೀವು ಕೊಪ್ಪಳದವ್ರಿಗೆಲ್ಲ ಗೊತ್ತಿದೆ. ನೀವು ಕೊಪ್ಪಳಕ್ಕೆ ಹೋದರೆ ದಯವಿಟ್ಟು ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ಬನ್ನಿ, ಯಾಕಂದರೆ ಅಲ್ಲಿ ಸೀಟ್ ಇಲ್ಲ. ನಾನು ಫಸ್ಟ್ ಟೈಮ್ ಆ ಜಾತ್ರೆಗೆ ಸುಮಾರು 10 ಸಾರಿ ಹೋಗಿದ್ದೀನಿ ಅಲ್ಲಿಗೆ. ಮೊದಲನೇ ವರ್ಷ ಹೋದಾಗ ಇಷ್ಟು ಹತ್ತಿರ ಇಟ್ಕೊಂಡು ನಾನು ಈ ಸೀಟಿಂಗ್ ಅರೇಂಜ್ಮೆಂಟ್ ಅಮೇರಿಕಾದಲ್ಲೂ ನೋಡಲಿಲ್ಲಲ್ಲ ಅಂತ ಅನಿಸ್ತು. ಹೀಗೆ 100,000 ಜನ ಎಟ್ ಎ ಟೈಮ್ ಕೂತ್ಕೋತಾರೆ, ಎಷ್ಟು ಚೇರ್ಗಳಿರಬೇಡ ಅಂಥೇಳಿ ರಾತ್ರಿಯಲ್ಲಿ ಹಾಲ್ಟ್ ಮಾಡಿ ಬೆಳಗ್ಗೆ ಹೋಗಿ ನೋಡ್ತೀನಿ, ಅಲ್ಲಿ ಚೇರೇ ಇಲ್ಲ, ಗುಡ್ಡ ಅದು ಬೆಟ್ಟ, ಕಲ್ಲುಗಳ ಮೇಲೆ ಕೂತಿರ್ತಾರೆ ಜನ, ಚೇರ್ನಲ್ಲೇ ಕೂತು ಎಂಜಾಯ್ ಮಾಡ್ತಿದ್ದಾರೇನೋ ಅನ್ನೋ ಥರ ಕೂತಿರ್ತಾರೆ ಬೆಟ್ಟಗಳಲ್ಲಿ. ಕೆಲವರು ನಿಧಾನಕ್ಕೆ ಜಾರ್ತಿರ್ತಾರೆ, ಜಾರದಂಗೆಲ್ಲ ಹಿಂದೆ ಏಯ್ ಮ್ಯಾಗ ಸರಿಯಲ್ಲ ಅಂತಾನೆ, ಅವನು ಹಿಂದಕ್ಕೆ ಸೇರ್ತಿ, ಇಲ್ಲಾಂದ್ರೆ ಅವನೇ ದಬ್ಬುತ್ತಾನೆ ಹಿಂಗೆ. ಅದು ರಾತ್ರಿ ನನ್ನ ಗಮನಕ್ಕೆ ಬಂದಿದ್ದಿಲ್ಲ. ಬೆಳಗ್ಗೆ ಹೋಗಿ ಆ ಗುಡ್ಡ ನೋಡಿದಾಗ ಗುಡ್ಡದ ಮೇಲೂ ಬೆಟ್ಟದ ಮೇಲೂ ಕಲ್ಲಿನ ಮೇಲೂ ಅದು ಕೆಳಗಡೆ ಒತ್ತುವಂಥ ಕಲ್ಲು ಮತ್ತೆ ಅಂತಲೂ ನಮ್ಮ ಜನ 2-3 ತಾಸು ಕೂರ್ತಿ ಎಂಜಾಯ್ ಮಾಡ್ತಾರಲ್ಲ, ಅದಕ್ಕೆ ಆಡಿಟೋರಿಯಂ ಹೆಚ್ಚೋ ಬೆಟ್ಟ ಗುಡ್ಡಗಳು ಹೆಚ್ಚೋ ಅಂತ ಒಂದು ಟಾಪಿಕ್ ಮಾಡಿ ಮಾತಾಡಬೇಕು. ಇದೇ ಸ್ನೇಹಿತರೆ ಜೀವನದಲ್ಲಿ ಹಾಸ್ಯಗಾರ ಅನುಭವಿಸ್ಬೇಕಾಗಿರೋದು ಅಂದರೆ ನಾವು ದಂತ ಧರ್ಮನಲ್ಲಿ ಕೂತು ಹಾಸ್ಯ ಬರಿತೀವಿ ಅಂದರೆ ಸಾಧ್ಯ ಇಲ್ಲ. ಅಲ್ಲಿ ಕೂತು ಆಧ್ಯಾತ್ಮ ಬರಿಬೋದು, ಆದರೆ ನಿಮ್ಗೆ ಹಾಸ್ಯ ಬರಿಬೇಕು ಅಂದರೆ ನೀವು ಜನರ ಜೊತೆ ಬೆರೀಬೇಕು, ಅವರಂತೆಯೇ ಆಗಬೇಕು. ಅವರಂಗೆ ಮಾತಾಡಿದಾಗ ಅವರು ಸೈಲೆನ್ಸ್ ಪ್ಲೀಸ್, ನಾನು ಏನೇನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವ, ಹಿಂಗೆಲ್ಲ ತಿಳಂಗಿಲ್ಲ. ಏಯ್ ಸುಮ್ಮನೆ ಕುಂದಿರ್ತಿಲ್ಲ, ಎದಕ್ಕೆ ಬಂದಿ ನಾನು ಇಲ್ಲಿ, ಹಿಂಗೆ ಓದಿರ್ಬೇಕ್ರಿ ಅವ್ರಿಗೆ. ಹಾಂ, ನೀನು ರೊಕ್ಕ ಕೊಡ್ತಾರ ಮಾತಾಡ್ತೀವಿ, ನಾವು ಪುಕ್ಸಟ್ಟೆ ಮಾತಾಡೋಕತ್ತೀವಿ ಅಂದ್ಬಿಡ್ತಾರೆ ರೀ. ಇದು ನೋಡಿ ಯೋಚನೆ ಮಾಡಿ ನೀವು. ಹಾಂ, ನೀನು ರೊಕ್ಕ ಕೊಟ್ಟರೆ ನೀ ಮಾತಾಡು, ನಾವು ಭಾಳ ದಿವಸ ಆಯ್ತು ಭೇಟಿಯಾಗಿಲ್ಲ, ಏನು ಮಾತಾಡ್ತೀವಿ ನಾವು, ವರ್ಷಕ್ಕೊಂದು ಜಾತ್ರೆಗೆ ಬರೋರು ಹಿಂಗೂ ಕೂಡ ಅನ್ಸಿಕೊಂಡಿವಿ ನಾವು. ಇದನ್ನು ಮೈಗೂಡಿಸ್ಕೋಬೇಕು. ಅಪಮಾನಗಳನ್ನ ಅನುಭವಿಸೋದಕ್ಕೆ ಹಳ್ಳಿಗಳಿಗೆ ಹೋಗಬೇಕು.
ಸ್ಟ್ಯಾಂಡರ್ಡ್ ಕಾರ್ಯಕ್ರಮ ಅಭಿನವ ಕಾಳಿದಾಸನ ಮೇಘ ಶಾಕುಂತಲ ಅಂತ ಹೇಳಬೇಕಂದ್ರೆ ಸಿಟಿಗೆ ಹೋಗು, ಅಲ್ಲಿ ನೀವೇನು ಹೇಳ್ತೀರೋ ಅದನ್ನು ಕೇಳ್ತಾರೆ. ಆಯ್ತು ಸರ್, ಓಕೆ ಸರ್, ಸರಿ, ತುಂಬ ಚೆನ್ನಾಗಿ ಮಾತಾಡಿ ಸರ್. ಅಲ್ಲಿ ಹಂಗಲ್ಲ, ಏನು ಹೇಳಿದೆಪ್ಪ ನೀನು ಎಷ್ಟೊತ್ತಾನ ಅಂದ್ಬಿಡ್ತಾರೆ ರೀ, ಮುಗಿಸು. ಎಂಥ ಚಾಲೆಂಜ್ ಇದು ಅಂದರೆ ನಾನು ಎಷ್ಟು ವೇಸ್ಟ್ ಮಾಡಿದೆ ಅನ್ನೋದು ಅರ್ಥ ಆಗ್ತದೆ, ಮತ್ತು ಇವರಿಗೆ ತಿಳಿಯೋಂಗೆ ನಾನು ಹೇಳಲಿಲ್ಲ ಅನ್ನುವಂಥ ಒಂದು ಪ್ರಜ್ಞೆ ಕೂಡ ನನ್ನಲ್ಲಿ ಉಂಟಾಗ್ತದೆ. ಇದು ಭಾಳ ಮುಖ್ಯ ಭಾಷಣಕಾರ ಸರ್. ತಾವು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ತಮ್ಮ ಹಾಸ್ಯವನ್ನು ಯಾವ ಮಟ್ಟಕ್ಕೆ ತಯಾರಿಸ್ತೀರಿ, ಅಥವಾ ಏನಲ್ಲೇ ಸ್ಪಾಂಟೇನಿಯಸ್ ಆಗಿ ಹೇಳಿಬಿಡ್ತೀರಾ, ಅದನ್ನು ಇದಕ್ಕೆ ಈಗ ತಯಾರಿ ಮಾಡ್ಕೋಬೇಕಾದ್ರೆ ಏನೇನು ಮಾಡ್ತೀರಾ ಅನ್ನೋದು? ತಯಾರಿ ಮಾಡಿಕೊಂಡೇ ಹೋಗ್ತೀವಿ, ಯಾಕೆಂದರೆ ಈ ನೋಟ್ಬುಕ್ ಅದಕ್ಕೆ ತರಿಸ್ತೀನಿ ನಾನು. ಏನಾದರೂ ನಿಮಗೆ ಬೇಕಾದದ್ದನ್ನು ಹೇಳಬೇಕಾದ್ರೆ ತಯಾರಿ ಬೇಕು. ತಯಾರಿ ಇಲ್ಲದೆ ಹೋದರೆ ಈ ಬಟ್ಟೆ ಹೊದ್ಕೊಂಡು ಹೋದಾಗೆ, ಬಟ್ಟೆನ ಶರ್ಟ್ ಹೊಲಿಸಿ ಶರ್ಟ್ ಹಾಕ್ಕೊಳ್ಳೋದು ಹಾಗೆ, ಬರೀ ಬಟ್ಟೆನ ಹಾಕ್ಕೊಳ್ಳೋದು ಹಾಗೆ. ಹೇ, ಶರ್ಟ್ ಪೀಸ್ ತುಂಬ ಚೆನ್ನಾಗಿದೆ ಅಂದರೆ ಪೀಸೇ ಹೊದ್ಕೊಂಡು ಹೋದರೆ ಏನಾಗುತ್ತೆ? ಅದೇ ಶರ್ಟ್ ಹೊದ್ಕೊಂಡು ಹೋದರೆ ತೋಳು ಕಾಲರ್ ಹೆಂಗಿರ್ತಂಗೆ. ಭಾಷಣನೂ ಅಷ್ಟೇ, ನಾವೇನೋ ಕೇಳಿದ್ದೇನೆ ಯಥಾವತ್ತಾಗಿ ಹೋಗಿ ಹೇಳ್ತೀವಿ ಅಂದರೆ, ಈಗ ನಾನೊಂದು ಜೋಕ್ ಹೇಳ್ತೇನೆ. ತಿಮ್ಮ ದಾರಿಯಿಂದ ಬಂದ, ಅವನು ಬಂದಾಗ ಅಲ್ಲೊಂದು ಹಣ್ಣು ಬಿದ್ದು ಹಿಂಗೆ ಹೇಳಿದರೆ, ಅಯ್ಯೋ ಏನು ಇವಯ್ಯ, ಏನು ಗರ ಬಡದೋ, ಏನು ತಲೆನೇ ಕೆಟ್ಟದೋ ಅಂತಾರೆ. ಅದಕ್ಕೆ ನಿಮ್ಮ ಅನುಭವವನ್ನು ಸೇರಿಸಿ ನಿಮ್ಮ ಆಡೋ ಭಾಷೆಯಲ್ಲಿ ಹೇಳಬೇಕು. ನೀವು ನಂಬ್ತಿರೋ ಇಲ್ವೋ, ನಾನು ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಜನರ ಸಹೃದಯತೆ ನಾನು ಮೆಚ್ಚೋದೇ ಇದಕ್ಕೆ. ನಾನು ನಿಮ್ಮ ಭಾಷೆಯಲ್ಲೇ ಮಾತಾಡ್ತಿದ್ದೆ, ನೋಡಿದ್ರಾ ನೀವೆಲ್ಲ ಹೇಗಿದ್ರಿ ಸರ್, ಹಿಂಗೆ ಮಾತಾಡ್ಬಾರ್ದು ಸರ್, ಇದನ್ನು ಕೇಳಿ ಕೇಳಿ ಬೇಜಾರಾಗಿದೆ. ಇದಕ್ಕೆ ನಿಮ್ಮಲ್ಲಿ ಏನಂತಾರೆ ಹೇಳಿ ಸರ್ ಅನ್ನೋದಕ್ಕೆ ಶುರು ಮಾಡಿದ್ರು. ನಿಮ್ಮ ಭಾಷೆಯಲ್ಲೇ ಮಾತಾಡಿ ಸರ್ ಅಂತ ಪ್ರೋತ್ಸಾಹ ಕೊಟ್ಟರು ನಮಗೆ. ಅಣ್ಣಮ್ಮಗಳನ್ನು ಹೊರತುಪಡಿಸಿ ಆಡಿಟೋರಿಯಂಗಳಲ್ಲಿ ತುಂಬ ಜನ ಸರ್ ನಿಮ್ಮ ಭಾಷೆಯಲ್ಲಿ ಮಾತಾಡಿ, ನಮಗೆ ಆ ಭಾಷೆ ಕೇಳೋಕ್ಕೆ ಇಷ್ಟ ಅಂದಾಗ ಎಷ್ಟು ಸಂತೋಷ ಆಯಿತು ನಮಗೆ. ಹಾಂ, ನಾವು ಕೆಲವು ಬೈಗಳಿಂದಲೇ ನಮ್ಮ ಕಾರ್ಯಕ್ರಮ ಶುರು ಮಾಡೀವಿ, ಅವೆಲ್ಲ ಇಲ್ಲಿ ಹೇಳೋ ಹಾಗಿಲ್ಲ. ನಾನು ಅದನ್ನು ಹೇಳಬಾರ್ದು ಅಂತ ಬಿಟ್ಟರೆ ಹೆಣ್ಮಕ್ಕಳೇ ಅದೇನೋ ಬೈತಾರಲ್ಲ ಸರ್ ನಿಮ್ಮಲ್ಲಿ ಹೇಳಿ ಸರ್ ಅನ್ನೋರು, ಯೋ ತಾಯಿ ಬೈಸ್ಕೊಳ್ಳೋದಕ್ಕೆ ಎಷ್ಟು ಕಾತರಳಾಗಿ ಅಮ್ಮ ಅಂತ ನಾವು. ಹಾಂ, ಅಂದರೆ ಅಲ್ಲಲ್ಲಿಯೇ ನೇಟಿವಿಟಿಯನ್ನು ಜನ ಬಯಸ್ತಾರೆ. ಅಯ್ಯೋ ಹಾಕೋಣೋ ಹೀಕಣೋ ಇದು ಕೇಳಿ ಕೇಳಿ ಬೇಜಾರಾಗಿರುತ್ತೆ ಸರ್, ನಿಮ್ಮಲ್ಲಿ ಬೈಯೋದನ್ನು ಹೇಳಿ ಸರ್ ನಮಗೆ. ಯಾಕಂದರೆ ಇಲ್ಲಿ ಬೈದಾಡಲ್ಲ, ಇಲ್ಲಿ ಡೈರೆಕ್ಟ್ ಕೋರ್ಟೆ. ಹಾಂ, ನಮ್ಮಲ್ಲಿ ಬೈಗಳೇ ಕೋರ್ಟು, ಅವನೊಂದು ಬೈದರೆ ಇವನೊಂದು ಬೈತಾನೆ, ಅವನು ಹೈಕೋರ್ಟ್ ಲೆವೆಲಲ್ಲಿ ಅವನು ಬೇರೆ, ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ಇವನು ಬೈತಾನೆ. ಹೀಗಾಗಿ ಅವರವರೇ ಡಿಸಿಷನ್ ತೊಗೊಳ್ತಾರೆ. ಹೀಗಾಗಿ ಹಳ್ಳಿಗಳಲ್ಲಿ ಇದನ್ನು ಇಷ್ಟಪಡ್ತಾರೆ. ನಾವಲ್ಲೇ ಕಣೋ ಗಿಣೋ ಅಂದರೆ ನಗ್ತಾರೆ, ಏನಪ್ಪ ಪ್ರಾಣೇಶ ಬೆಂಗಳೂರಿಗೆ ಹೋಗಿ ಕಣೋ ಗಿಣೋ ಅನ್ನೋದು ಕತ್ತಿದ್ದಿ, ಹೀಗೆಲ್ಲ ಅಂದರೆ ನೀನೇ ಕಾಣೆ ಆಗ್ತೀಯಪ್ಪ ಅಂದರು ಅಂದರೆ. ಹಾಂ, ಸರ್, ಈಗ ತಾವು ಒಬ್ಬ ಗುರುವಿನಿಂದ ಪ್ರಭಾವಿತರಾಗಿದ್ದಿರಿ, ಅದೇ ರೀತಿ ನಿಮ್ಮಿಂದನೂ ಕೆಲವೊಬ್ಬರು ಪ್ರಭಾವಿತರಾಗಿರ್ತಾರೆ, ಅಂಥ ಪ್ರಭಾವಿತರಾಗಿ ತಮ್ಮ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಯಾರಾದರೂ? ನಿಜಕ್ಕೂ ನಾನು ಯಾರೂ ಮಠ ಕಟ್ಟಿಲ್ಲ, ನನ್ನ ಶಿಷ್ಯರಾಗಿ ಬರ್ರಪ್ಪ ಅಂತ ಕರೀಲಿಲ್ಲ. ಆದರೆ 14 ಜನ ನನ್ನ ಫಾಲೋವರ್ಸ್ ಇದ್ದಾರೆ, ಶಿಷ್ಯರು ಅಂತ ನಾನು ಅನ್ನಲ್ಲ ಅವ್ರಿಗೆ. ನಾನೇನು ಬೋಧಿ ವೃಕ್ಷಗಳ ಕೆಳಗೆ ಕೂತು ಅವ್ರಿಗೆ ಬೋಧನೆ ಮಾಡಿಲ್ಲ, ನನ್ನ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡಿದರು. ಇಲ್ಲಿ ಮಹಾಮನಿಯವರಿದ್ದಾರೆ, ಯಾದಗಿರಿಲಿ ನನ್ನ ಕಾರ್ಯಕ್ರಮ ಮಾಡಿದರು, ಆಮೇಲೆ ನಾನು ಹಿಂದೆ ಸುತ್ತಾಡಿದ್ರು ಕಲಿತರು. ರವಿ ಭಜಂತ್ರಿ ಅಂತಿದ್ದಾರೆ, ಸವದತ್ತಿಯಲ್ಲಿ ಕಾರ್ಯಕ್ರಮ ಮಾಡಿದರು, ಸರ್ ನಾನು ಈ ಥರ ಮಾಡಿದೆ. ಹೀಗೆ ಸತ್ತಿಗೇರಿ ಇದ್ದಾರೆ, ಮಲ್ಲಪ್ಪ ಹೊಂಗಲ್ ಇದ್ದಾರೆ, ಇಂದುಮತಿ ಸಾಲಿಮಠ್, ನೀವೆಲ್ಲ ನೋಡುವಂತೆ ಉತ್ತರ ಕರ್ನಾಟಕದ ಹೆಣ್ಮಗಳು. ಗುಲ್ಬರ್ಗ ಒಂದು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಬಂದಾಗ ಕೇಳಿ, ನನಗೂ ಎಷ್ಟು ಬರ್ತಾವ್ರಿ, ನನಗೆ ಹಿಂಗೆ ಮ್ಯಾಗ ನಿಂತು ಹೇಳೋದೆ ಬರವಲ್ತು ಅಂತ. ಏನಮ್ಮ ಪ್ರಯತ್ನ ಮಾಡಮ್ಮ, ಇವ್ರು ಯಾರಿಗೂ ನಾನು ಬೋಧನೆ ಮಾಡಿಲ್ಲ, ಸರ್ ಹೆಂಗೆ ಮಾತಾಡ್ಬೇಕ್ರಿ ಅಂತ ಅವರೂ ಕೇಳಿಲ್ಲ. ನಾನು ಮಾತಾಡೋದನ್ನು ಕೇಳಿದರು, ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ತಾವು ಸ್ವಲ್ಪ ಸೇರಿಸಿ ಇವತ್ತು 14 ರಿಂದ 16 ಜನ ಶಿಷ್ಯರು ಅಂತ ಹೇಳೋದಿಲ್ಲ, ನನ್ನ ಅನುಯಾಯಿಗಳು ಫಾಲೋವರ್ಸ್ ಅಂತ ಫಾಲೋ ಮಾಡ್ತಾರೆ. ನಾನು ಹೋಗೋದಕ್ಕಾಗದೇ ಇರೋ ಕಡೆ ಅವರಿಗೆ ಅವಕಾಶಗಳನ್ನ ಕೊಡ್ತೀನಿ ಕರೆಸಿ ಅಂತ. ಈಗ ಇಂಡಿವಿಜುವಲ್ ಆಗಿ ಅವ್ರನ್ನೇ ಜನ ಕರೀತಿದ್ದಾರೆ. ಅದರಲ್ಲೂ ಕೊರೋನಾ ಆದಮೇಲಂತೂ ಜನ ಬರೀ ಹೊರಗಡ್ಡಾಡೋದಕ್ಕೆ, ಉಣ್ಣೋದಕ್ಕೆ, ತಿನ್ನೋದಕ್ಕೆ ಮತ್ತು ಬರಗಟ್ಟಿರಲಿಲ್ಲ, ನಗೋದಕ್ಕೂ ಬರಗಟ್ಟಿದ್ರು. ಇವತ್ತು 16 ಜನ ಕಲಾವಿದರು ಪ್ರತಿ ದಿವಸ ಒಂದಲ್ಲ ಒಂದು ಊರಲ್ಲಿ ಕಾರ್ಯಕ್ರಮ ಕೊಡ್ತಾರೆ. ಇದು ನಾನು ಶಿಷ್ಯರನ್ನ ತಯಾರು ಮಾಡಲಿಲ್ಲ, ಅವರೇ ನೋಡಿ ತಯಾರಾದರು. ಅದಕ್ಕೆ ನೋಡಿ ಕಲಿ ಮಾಡಿ ತಿಳಿ ಅಂತ ನಾನು ನೋಡ್ಕೊಂಡ್ರು, ಎಲ್ಲ ನೋಡಿದರು. ಟಿ ವಿಲಿ ನಾನು ಬರೋದ್ರು, ನಾವು ಟಿ ವಿಯಾಗ ಬರ್ಬೇಕಲ್ರಿ, ಪ್ರಯತ್ನ ಮಾಡೋ ಬರ್ತೀವಿ, ನಮಗೂ ರೊಕ್ಕ ಕೊಡ್ಬೇಕಲ್ರಿ, ಮಾತಾಡಿದ್ರೆ ಚಲೋ ಮಾತಾಡೋ ಕೊಡ್ತಾರೆ. ಹಿಂಗೆ ಹೇಳಿದ್ನಾಗಲಿ ಅವ್ರ ಮೇಲೆ ಬಿಡಬೇಕು. ಈ ಕೆಲವು ಕಡೆ, ಸರ್ ನಾನು ಬರ್ತೀನಿ, ನೀವೆಷ್ಟು ಪೇಮೆಂಟ್ ತೊಗೋತೀರಾ, ಇಷ್ಟಪ್ಪ ನನಗೂ ಅಷ್ಟೇ ಕೊಡ್ಸೋಕ್ಕಾಗತ್ತಾ, ನಾನು ಹೇಳಲಾರಿನಪ್ಪ, ಬೇಕಾದ್ರೆ ನನಗೆ ಎಷ್ಟು ಕೊಡ್ತಾರೆ ಕೊಡ್ತೀನಿ, ಇನ್ನೊಂದು ಕಡೆ ನನಗೆ ಕಲ್ಲು ಒಗಿತಾರೆ, ಆವಾಗ ಅವನು ಒಗಸುವಂತೀಯ ಅಂತ ಕೇಳಿದ್ದೆ ನಾನು. ಹಾಂ, ಒಂದು ಕಡೆ ಕಲ್ಲು ಒಗಿತಾರ, ಒಂದು ಕಡೆ ರೊಕ್ಕ ಕೊಡ್ತಾರ, ಹಾಂ ಒಂದು ಕಡೆ ಹಾರ ಹಾಕ್ತಾರ, ಒಂದು ಕಡೆ ಹಾವು ತಂದು ತಲೆ ಮೇಲೆ ಹಾಕ್ಬೋದು ನಿನಗೆ. ಅದಕ್ಕೆ ನೀನು ನಾನೇನು ಮಾಡ್ತೀನಿ ಅಂತ ಮಾಡಬಾರ್ದ್ರಿ, ನಾನು ಹೇಳೋದನ್ನು ನೀವು ಬೇಕು ನೀವು ಅಲಸ್ಬೋದು ಸರ್. ಎಷ್ಟೋ ಜನ ನನ್ನ ಜೋಕ್ಗಳನ್ನು ಹೇಳಿಬಿಡ್ತಾರೆ, ನನಗಾದಂಥ ಅನುಭವನೇ, ನನ್ನ ಮೊದಲ ರಾತ್ರಿ ಅನುಭವವನ್ನು ತಮ್ಮದು ಅಂತ ಹೇಳ್ಕೊಳ್ತಾರೆ.
ಹಾಂ, ನನ್ನ ಬಂಧು ಬಳಗ ಜಗಳನ ತಮ್ಮ ಬಂಧು ಬಳಗ ಜಗಳ, ನಾನು ಬಯಸ್ಕೊಂಡಿದ್ದೆ ತಾವು ಬಯಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ನಾನು ಕೆಲವರು ಯಾರೋ ಬೈದಿದ್ದನ್ನು ಹೇಳ್ತಾನಲ್ಲ, ನನಗೂ ಹೀಗೆ ಬೈದರು ಅಂತೇಳಿ, ನಾನು ಬೈದಿದ್ದೇನೆ ತಾವು ಬಯಸ್ಕೋದ, ಧನ್ಯರಪ್ಪ ನೀನು ಅಂತ ಹೇಳ್ತಾ ಅಷ್ಟೇ. ನಾನು ಎಲ್ಲವನ್ನೂ ಸ್ವೀಕರಿಸ್ತೀನಿ ನೀನು. ಅದಕ್ಕೆ ಜೀವನದಲ್ಲಿ ನಮ್ಮ ಅನುಭವಗಳು ಭಾಳ ಶ್ರೇಷ್ಠ. ಅದು ಇನ್ನೊಬ್ಬರ ಅನುಭವದ ಜೊತೆ ಮೇಳೈಸಿ ಮಾತಾಡಬೇಕಾಗಲಿ, ಯಾರದೋ ಅನುಭವ ಅಂತಂದರೆ ಅದಕ್ಕೆ ಯಾರೋ ನಮ್ಮದೇ ಮಗುವಿಗೆ ಅದರ ತಲೆ ಸೈಜಿಗೆ ಟೊಪ್ಪಿಗೆ ಹೊಲಿಸ್ಬೇಕು, ಕುಂಚಿಗೆ ಹೊಲಿಸ್ಬೇಕಾಗಲಿ, ಒಂದು ಕುಂಚಿಗೆ ತಂದಿಟ್ಕೊಂಡು ಅದರ ಸೈಜಿನ ಮಕ್ಕಳನ್ನ ಹಡೋದಕ್ಕಾಗೋದಿಲ್ಲ. ಪ್ರಾಣೇಶ್ವರ ಕುಂಚಿಗೆ ಇದು ಕೊಟ್ಟಾರೆ, ಇದೇ ಸೈಜಿಂದ ತಲೆ ಇರೋ ಮಗು ನಡಿ ಅಂದರೆ ಸಾಧ್ಯನೇ ಇಲ್ಲ, ಹೌದಾ? ಆ ಮಗುವಿನ ತಲೆಗೆ ಸರಿ ಹೊಂದುವಂಥ ಕುಂಚಿಗೆನ ನಾವು ಹೊಲಿಸಬೇಕು ಅಂತ ಹಾಸ್ಯ ಭಾಷಣಕಾರ ಅದೇ ಹೇಳ್ತೀನಿ. ನಾನು ಹೇಳಿದ ಜೋಗಗಳು ಕೆಲವು ಕಡೆ ಕ್ಲಿಕ್ ಆಗೋದಕ್ಕಿಲ್ಲ, ಅಲ್ಲಿ ನಿನ್ನ ಅನುಭವವನ್ನು ಸೇರಿಸು ಅಂತ. ಯಾವತ್ತೂ ನಾನು ಕ್ಲಾಸ್ ತೊಗೊಂಡಿಲ್ಲ ಅವರಿಗೆ, ನಿಮ್ಮ ಕಾರ್ಯಕ್ರಮ ಮಾಡೋದಕ್ಕೆ ಹಿಂಗೆ ಬಂದು ಕುಂದಿರ್ತಾರೆ, ನಾ ಹೇಳಿದ್ದು ಕೇಳ್ತಾರೆ, ಮುಂದುವರೆದ್ರು. ಹೀಗೆ ಎಲ್ಲರೂ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ನಿಜಕ್ಕೂ ಕರ್ನಾಟಕ ಜನ, ಬೆಂಗಳೂರು ಹಿಡ್ಕೊಂಡೆ, ಬೆಂಗಳೂರಿಂದ ಸಿಂಹಪಾಲು, ಎಲ್ಲರೂ ಸ್ವಂತ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಎಲ್ಲ ನಗಿಸಿ ಯಾರಿಗೂ ಅಳಿಸಿಲ್ಲ, ಕಣ್ಣೀರು ಹಾಕಿಸಿಲ್ಲ, ಇನ್ನೊಬ್ಬರು ಸೈಟ್ ತಮ್ಮ ಹೆಸರಿಗೆ ಮಾಡಿಕೊಂಡಲ್ಲ, ಜನರನ್ನು ನಗಿಸಿ ಸೈಟ್ಗಳನ್ನ ಕೊಂಡುಕೊಂಡು ಮನೆ ಕಟ್ಟಿಸಿ ಅದಕ್ಕೆ ಪ್ರಾಣೇಶ್ ಬೀಚಿ ನಿಲಯ ಅಂತ ಇಟ್ಟಿದ್ದಾರೆ ಎಷ್ಟೋ ಜನ. ಅದರಲ್ಲಿ ನಮ್ಮ ಮಹಾಮನಿಯವರು, ನಮ್ಮ ನರಸಿಂಹ ಜೋಶಿಯವರು, ಸತ್ತಿಗೇರಿ, ರವಿ ಭಜಂತ್ರಿ, ಇಂದುಮತಿ ಸಾಲಿಮಠ್, ನಾನು ಬೀಚಿ ನಿಲಯ ಅಂತ ಇಟ್ಟೆ, ಅವರು ಪ್ರಾಣೇಶ್ ಬೀಚಿ ನಿಲಯ ಅಂತ. ಎಲ್ಲರೂ ತಮ್ಮ ತಮ್ಮ ಮೆಚ್ಚಿನ ಸಾಹಿತಿ ಹೆಸರಿಟ್ಟುಕೊಂಡಾರೆ. ನನ್ನ ಹೆಸರಿಟ್ಟವರು ನನ್ನ ಹೆಸರಿಟ್ಟಿದ್ದಾರೆ, ಆದರೆ ಯಾರು ಇನ್ನೂ ರಿಜಿಸ್ಟ್ರೇಷನ್ ತಮ್ಮ ಹೆಸರಲ್ಲಿ ಮಾಡಿಸ್ಕೊಂಡ. ಹೀಗಾಗಿ ನಾನು ಎರಡನ್ನೂ ಸ್ವೀಕರಿಸ್ಬೇಕಾಗ, ಸಾಕಪ್ಪ ಹೆಸರಿಟ್ಟಾರೆ ಸಾಕು ಸಂತೋಷ ಪಡಬೇಕು, ರಿಜಿಸ್ಟ್ರೇಷನು ನನ್ನ ಹೆಸರಿಗೆ ಮಾಡಿಸ್ರಿ ಅಂದರೆ ತಪ್ಪಾಗ್ತದೆ ಅಂತ ನಾನು ಸುಮ್ಮನೆ. ಸರ್, ಈಗ ತಮ್ಮ ಕಾರ್ಯಕ್ರಮ ಹೆಚ್ಚಾಗಿ ಟಿವಿ ಚಾನೆಲ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೋಟಾನು ಕೋಟಿ ಜನರನ್ನು ತಲುಪ್ತಾ ಇದ್ದೇವೆ. ನಿಮ್ಮ ಕಾರ್ಯಕ್ರಮಗಳಿಂದ ಟಿವಿ ಚಾನೆಲ್ ಅವರಿಗೆ TRP ಜಾಸ್ತಿ ಆಗ್ತದೆ ಅನ್ನೋ ಉದ್ದೇಶದಿಂದ ತಮಗೆ ನೇರ ಕಾರ್ಯಕ್ರಮ ಕಡಿಮೆ ಮಾಡಿ ಟಿವಿ ಚಾನೆಲ್ ಮುಖಾಂತರನೇ ಜಾಸ್ತಿ ತೋರಿಸುವ ಒಂದು ಉದ್ದೇಶ ಹೊಂದಿರ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಇದಕ್ಕಿಂತ ಮನಸ್ಸಿಗೆಗಳು ಅದು ಅದು ತುಂಬ ಅನೇಕ ಸಾರಿ ಬೇಸರದ ವಿಷಯ ನಮಗೆ. ಪ್ರಾರಂಭ ದಿನಗಳಲ್ಲಿ ತುಂಬ ಹೊಡೆತ ಬಿತ್ತು ನಮಗೆ, ಯಾಕಂದರೆ ನಾವು ಒಂದು ಜೋಕನ್ನು ಸುಮಾರು 10 ಊರುಗಳಲ್ಲಿ ಹೇಳ್ತಿದ್ವಿ. ಇವರು ನಮಗೆ ಐಡಿಯಾ ಇಲ್ಲ, ಟಿವಿಯಾಗ ಬಂತಂತಲೇ ಸಂತೋಷ ಪಟ್ಬಿಟ್ವಿ ನಾವು. ಏಯ್, ನಾವು ಫೋನ್ ಮಾಡಿ ಹೇಳ್ತೀವಿ ಟಿವಿಯಾಗ ನಂದು, ಏ ಟಿವಿಯವ್ರು ಬಂದಿದ್ದರು, ಕ್ಯಾಮ್ರಾ ಹಾಕಿದ್ರು, ಹಾಂ ನೋಡ್ರಿ ಇಂತಿಂದು, ಅವ್ರ ನಂಬರ್ ತೊಗೊಂಡು ಸರ್ ಯಾವಾಗ ಬರ್ತದೆ ರೀ ಅಂತೆಲ್ಲ ಕೇಳ್ತಿದ್ವಿ. ಹಾಂ, ಅವ್ರದ್ದು ಯಾವುದೋ ಬಕ್ರಾ ಸಿಕ್ತು ಅಂತ ಅವರು ಅಂದ್ಕೊಂಡ್ರೋ ಏನೋ, ನಮಗೆ ಐಡಿಯಾ ಇಲ್ಲ ಈ ಕಮರ್ಷಿಯಲ್ ಪಾಯಿಂಟ್ಗಳೆಲ್ಲ. ಏ, ನಮ್ಮನ್ನು ಟಿವಿಯಾಗ ತೋರಿಸ್ತಾರ ಸಾಕು. ಆಮೇಲೆ ನಿತ್ಯ ಬೆಳಗಾದ್ರೆ ನಮ್ಮದೇ ಹಾಕಿರ್ಬೋದಕ್ಕೆ ಶುರು ಮಾಡಿದ್ಮೇಲೆ ನಮ್ಗೆ ಅನಿಸ್ತು ಇಲ್ಲಿ ಚಟ್ನಿ ಹಾಕ್ತಿದ್ದೀವಿ ನಾವು. ಯಾಕಂದರೆ ಹಾಂ, ನಿನ್ನೆ ನಿಮ್ಮ ಟಿವಿಯಾಗ ನೋಡಿವ್ರಿ ಇದನ್ನು ಹೇಳಿದ್ರಿ ಅಂತ ನಮ್ಮೊಂದೇ ಜೋಕ್ ಹೇಳೋದಕ್ಕತ್ತಿದ್ರು. ಆಮೇಲೆ ಮುಂದುಗಡೆ ಮಾತಾಡ್ತಾ ಕೂತರು, ಏ ನಿನ್ನ ರಾತ್ರಿ ಹಾಕಿದ್ರಿ ಇದನ್ನು ಹೇಳಿರಿ ನೀವು ಟಿವಿಯಾಗ ನೋಡಿವಿ ಬೇರೆ ಹೇಳ್ರಿ ಅಂದರು. ದಿನ ಒಂದು ಹೊಸದು ಎಲ್ಲಿ ಹೇಳ್ಬೇಕು ರೀ? ಹಾಂ, ಹೌದಾ? ಅದಕ್ಕೆ ಆವಾಗ ಭಾಳಷ್ಟು ಅದು ಆಗ್ಬೇಕು ಅಷ್ಟು ಅವ್ರಿಗೆಲ್ಲ ವಾರ್ನ್ ಮಾಡಿ ಬಿಡಿಸ್ಬೇಕಾದ್ರೆ 20 ವರ್ಷ ಹಿಡೀತು. ಈ 10 ವರ್ಷಗಳಿಂದ ತುಂಬ ಸ್ಟ್ರಿಕ್ಟಾಗಿ ಅವರಿಗೆಲ್ಲ ಕೆಲವ್ರಿಗೆ ಕೈ ಮುಗಿದು ಹೇಳಿದ್ವಿ, ಕೆಲವ್ರಿಗೆ ಬೇಡಿಕೊಂಡ್ವಿ, ಕೆಲವ್ರಿಗೆ ಧಮಕಿ ಹಾಕಿದ್ವಿ, ಕೆಲವರಿಗೆ ನೋಟಿಸೇ ಕೊಟ್ಟಿವಿ. ಒಂದು ಇಬ್ಬರನ್ನ ಮಾತ್ರ ಪರ್ಮನೆಂಟ್ ಮಾಡಿಕೊಂಡ್ರೆ, ನೀವಿಬ್ಬರು ತೆಗಿರಪ್ಪ, ಅವು ನೀವು ಹಾಕ್ರಿ, ಹಾಕಿದ್ದಕ್ಕೆ ನಮಗೆ ಏನಾರು ಕೊಡ್ರಿ. ಆದರೆ ಹೇಳೋಕ್ಕಲ್ಲ, ಅನೇಕ ಜನ ನನಗೆ ತಿಳುವಳಿಕೆ ಕಮರ್ಷಿಯಲ್ ಐಡಿಯಾ ಇರಲಾರ್ದಾಗ, ಮಾರ್ಕೆಟ್ ಪರಿಚಯ ಇರಲಾರ್ದಾಗ ಸಾಕಷ್ಟು ನಮ್ಮ ಕ್ಯಾಸೆಟ್ ಕೊಡೋಕೆ 2.5-3 ಕೋಟಿ ಸಬ್ಸ್ಕ್ರಿಪ್ಷನ್ ಇದೆ ಅವ್ರದೆಲ್ಲ, ಸಬ್ಸ್ಕ್ರೈಬರ್ಸ್ ಇದೆ. ನಮಗೆ ಆಶ್ಚರ್ಯ ಆಗ್ತದೆ. ಅದು ಎಲ್ಲ ಇಲ್ಲ, ಕೆಲವ್ರು ಲೆಕ್ಕ ಹಾಕಿ ಹೇಳ್ತಿರ್ತಾರೆ 2.5 ಕೋಟಿ ಸಬ್ಸ್ಕ್ರೈಬರ್ ಪ್ರಾಣೇಶ, ಒಬ್ಬವ 5 ನಿಮಿಷ ನೋಡಿದೆ ಅಂದರೆ ಇಷ್ಟು ಜಮಾ ಆಯ್ತು, ಕೇಳಿ ಎದಿ ಹೊಡೆಯಂಗೆ ಆಯ್ತು ನಮಗೆ. ಹಾಂ, ಆಯ್ತಪ್ಪ, ಇದುವರೆಗೂ ಏನು ತಿಂದಾರೋ ಅವ್ರು ತಿನ್ನಲಿ, ಇನ್ನು ಮುಂದಾದರೂ ನಾವು ಮಾಡಬೇಕು ಅಂಥೇಳಿ ಈಗ ಸ್ವಲ್ಪ ತಿಳುವಳಿಕೆ ತೊಗೊಂಡು ನಮಗೆ ಬೇಕಾದರೆ ಮಾಡಿ. ಪ್ರಾಣೇಶ್ ಪರ್ಯಟನೆ ಅಂತಕ್ಕಂಥ ಒಂದೇ ಒಂದು ಆಫೀಷಿಯಲ್ ಚಾನಲ್ ನಂದು, ಇವೆಲ್ಲ ಇರೋವೆಲ್ಲ ಬೇರೆ ಬೇರೆ ಯಾರೋ ಹಾಕಿದ್ದು, ಅದನ್ನು ಮಾತ್ರ ನಂದು ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಅಭಿಮಾನವನ್ನು ಸ್ವೀಕರಿಸಿ ಆ ಚಾನಲ್ನಿಂದ ಅಷ್ಟೋ ಇಷ್ಟೋ ಹಣ ಬರ್ತಿದೆ ಆಗಲಿ. ಆದರೆ 20 ವರ್ಷಗಳಿಂದ ನಮ್ಮ ಹೆಸರಿನಲ್ಲಿ ತುಂಬ ಹಣ ಮಾಡಿಕೊಂಡ್ರು ಅಂತ ನಾವು ಭಾವಿಸ್ತೀವಿ. ಕೇಳಿದಾಗ 10 ಲಕ್ಷ ಜನ ನೋಡಿದರೆ 5 ರೂಪಾಯಿ ಬರ್ತದೆ ನೋಡು ಅಂತ ಹೇಳ್ತಿದ್ರು ನಮಗೆ. 10 ಲಕ್ಷ ಜನ ನೋಡಿದರೆ ಒಂದು 300-400 ರೂಪಾಯಿ ಬರ್ತದಪ್ಪ, ನಮಗೆ ಐಡಿಯಾನೇ ಇಲ್ಲ ಅದು ಎಷ್ಟು. ಅಷ್ಟಾಗಿ ಒಂದು 100 ರೂಪಾಯಿ ಕೊಡಬೇಕಿಲ್ಲಪ್ಪ ನಮಗೆ ಅಂತ ನಾವು ಅವ ಕೊಡಲಿಲ್ಲ. ಈಗ ನಾವು ಮಾಡಿದ ಮೇಲೆ ಅದಕ್ಕೆ ಎಷ್ಟು ದುಡ್ಡು ಬರ್ತದೆ ಅಂತ ಗೊತ್ತಾಗ್ತಾ ಇದೆ. ಇರಲಿ, ಇವೆಲ್ಲ ಅನುಭವ. ಅನುಭವ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಈಗ ಅವರು ಕೂಡ ಅನಿಸಿದೆ ನಾವು ಇವ್ರನ್ನ ಭಾಳ ಎಕ್ಸ್ಪ್ಲೈಟ್ ಮಾಡಿದ್ವಿ ಅಂತ, ನಮ್ಮ ಕೈ ಬಿಟ್ಟಾರ ಅವ್ರು. ಈಗ ನಾವೀಗ ಫಸ್ಟು ಸ್ಟೇಜ್ಗೆ ಹೋದ ತಕ್ಷಣ ಜನರಿಗೆ ಹೊಂದಿಸೋದಕ್ಕಿಂತ ಮೊದಲು, ಯಾರಪ್ಪ ನೀನು, ಯಾವ ಚಾನಲ್ಲು ನೀನು, ಯಾವ ಚಾನಲ್ಲು ನಿಮ್ಗೆ ಯಾರು ಇನ್ವಿಟೇಷನ್ ಕೊಟ್ಟಾರ, ಅವನ್ನ ತೆಗಿಸೋದೇ ಒಂದು ದೊಡ್ಡ ಕೆಲಸ ಆಗ್ಯದ ನಾವು. ಈಗ ಗೊತ್ತಾಗಿ ಅವರು ಬರ್ತಾ ಇಲ್ಲ, ಈಗ ಅವರು ಹಾಕೋದಿಲ್ಲ. ಹೀಗೆ ಸ್ವಲ್ಪ ಹೋರಾಟನೇ ಮಾಡಬೇಕಾಯಿತು. ಆದರೆ ಯಾರ ಜೊತೆಗೂ ನಾವು ದ್ವೇಷ ಕಟ್ಕೊಳ್ಳಿಲ್ಲ. ಅವ್ರ ಮುಂದೆ 10 ಕರೆದೇ ಬೇಡಿಕೊಂಡ್ವಿ, ನಾವು ಇನ್ನೊಂದು 10 ಊರಾಗಿಂದ ಹೇಳತ್ತನ್ನು ತೆಗಿಬಿಡಪ್ಪ, ಬೇಕಾದ್ರೆ 11ನೇ ಊರಿಗೆ ಬಾ,
ಅಲ್ಲೇ ತೆಗಿ ಮತ್ತಷ್ಟೊತ್ತಿಗೆ ಚೇಂಜ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ವಿ. ಕೆಲವರು ಬಿಟ್ಟಿದ್ದಾರೆ. ಹೀಗೆ ಇದೊಂದು ಭಾಳ ಕಹಿ ಅನುಭವ ನಮಗಾಗಿತ್ತು. ಸರ್, ಈಗ ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಕುಟುಂಬ ಯಾವ ರೀತಿ ನಿಮಗೆ ಸ್ಪಂದಿಸುತ್ತಿತ್ತು, ಆಮೇಲೆ ನಿಮ್ಮ ಅನಿಸಿಕೆಗಳೇನು? ಏನು ಕುಟುಂಬದ ಸ್ಫೂರ್ತಿ ಅನ್ನೋದಕ್ಕೆ ಏನಿಲ್ಲ, ಎಲ್ಲ ಹೌಸ್ ವೈಫ್ಗಳೇ. ಸಾಕಪ್ಪ, ಊರು ಬಿಟ್ಟು ಹೋಗ್ತೀವಿ, ನಾವಿಲ್ಲಿ ಆರಾಮಿರ್ತೀವಿ ಅಂತಾರೆ ಅಷ್ಟೇ. ಮತ್ತೆ ಕಣ್ಮರಿಯಾಗಿ ಅಡ್ಡಾಡ್ತೀವಿ, ನಾವು ಇದ್ದಲ್ಲೇ ನಮಗೆ ಹಣ ತಂದು ಕೊಡ್ತೀವಿ, ಸಂತೋಷ, ನೀನು ಅಲ್ಲಿ ಸಂತೋಷವಾಗಿರೋ ನಾವು ಇಲ್ಲಿ ಸಂತೋಷವಾಗಿರ್ತೀವಿ ಅಂತ. ದೇವನಿಹನ ವ್ಯೋಮದಲ್ಲಿ ಎಲ್ಲ ಕ್ಷೇಮ ಭೂಮಿಯಲ್ಲಿ ಅಂತ ಹೇಳ್ತಾರೆ. ಹಾಗೆ ಅವರಲ್ಲಿ ನಾವಿಲ್ಲಿ, ಇದನ್ನೊಂದು ವೃತ್ತಿಯಾಗಿ ನಾವು ಸ್ವೀಕರಿಸುವಂತೆ ಮಾಡಿ ನಮಗೆ ಒಂದು ವೃತ್ತಿ ಗೌರವವನ್ನು ತಂದು ಕೊಟ್ಟವರು ನೀವು ಕನ್ನಡಿಗರು. ಹಾಸ್ಯ ಭಾಷಣ ಮಾಡೋದು ಕೂಡ, ಹಿಂದಿ ಸ್ಟ್ಯಾಂಡಪ್ ಕಾಮಿಡಿಗಳು ನೋಡ್ತೀವಿ, ಅವರೆಲ್ಲ ಕೋಟ್ಯಾಧೀಶರು, ಲಕ್ಷಾಂತರ ರೂಪಾಯಿ ಕಾರ್ಗಳಲ್ಲಿ ಓಡಾಡ್ತಾರೆ. ಆದರೂ ಇನ್ನೂ ಕನ್ನಡದ ಸ್ಟ್ಯಾಂಡಪ್ ಕಾಮಿಡಿಗೆ ಆ ಕೋಟಿ ಇದು ಬಂದಿಲ್ಲ. ಇಲ್ಲಿ ಜನ ಕೊಡೋದು ಕಮ್ಮಿ, ಕೇಳೋದು ಕಮ್ಮಿ, ಅಲ್ಲ ಕೇಳೋದು ಜಾಸ್ತಿ, ಕೊಡೋದು ಕಮ್ಮಿ ಆಗಿದೆ. ಆದರೂ ಜೀವನ ಮಾಡ್ತೀವಿ. ಇನ್ನೊಬ್ಬರ ಹತ್ರ ದುಡಿಯುವಂಥ ಪರಿಸ್ಥಿತಿಯನ್ನು ಕನ್ನಡದ ಜನತೆ ನಮಗೆ ಕೊಡಲಿಲ್ಲ. ಈಗ ಎಲ್ರಿಗೂ ಅನಿಸಿದೆ, ಇವ್ರ ಕಾರ್ಯಕ್ರಮ ಬೇಕಾದರೆ ಪಾಪ ಇವ್ರಿಗೆ ಏನು ಬೇಕು ಅನ್ನೋ ನಾವು ಕೊಟ್ಟರೆ ಇವ್ರು ಬರ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಪ್ರತಿಯೊಂದಕ್ಕೂ ಕರೀತಾರೆ, ಅಣ್ಣಮ್ಮದಿಂದ ಹಿಡಿದು ಸಾಹಿತ್ಯ ಸಮ್ಮೇಳನದವರೆಗೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಕೂಡ ಬರ್ತಾರೆ. ಆದರೆ ನಾವು ಕೆಲವು ಕಂಡೀಷನ್ ಮಾಡ್ಕೊಂಡು, ಮದುವೆಗಳಿಗೆ ಹೋಗಲ್ಲ. ಮದುವೆಗಳಿಗೆ ಹೋದರೆ ವಾಲಗದವರು ನಾವು ಒಂದೇ ಕಡೆ ಆಗಿಬಿಡ್ತೀವಿ. ಅವನು ವಾಲ್ಗ ಬಾರಿಸೋದು, ನಾವು ಮಾತಾಡು. ಈ ಥರ ಒಂದು ಮೂಲೆಯಲ್ಲಿ ನಿಂತು ನಾವು ರಿಚರ್ಡ್ ಲೂಯಿಸು, ಸುಧಾ ಬರ್ಗೋರು ಎಲ್ಲ ಯಾವುದೋ ಒಂದು ಮದುವೆಗೆ ಹೋಗಿ, ಶ್ರೀಮಂತರ ಮದುವೆಗೆ ಒಂದು ಮೂಲೆಯಲ್ಲಿ ನಿಂತು ನಾವು ಒದರ್ತಾ ಇದ್ದೀವಿ. ನಮ್ಮ ಮುಂದೆ ಅವ್ರು ವಿಶ್ ದಂಪತಿಗಳು ವಿಶ್ ಮಾಡೋಕ್ಕೆ ಜನರ ಕ್ಯೂ, ನಮ್ಮನ್ನು ಜೂನಲ್ಲಿರೋ ಪ್ರಾಣಿ ಥರ ನೋಡೋರು. ಅವರು ಯಾರಿಗೂ ಏನೂ ಕೇಳ್ತಿಲ್ಲ. ಅವ್ರ ಮುಖದಲ್ಲಿ ಅಯ್ಯೋ ಏನು ಅರ್ಸ್ಕತ್ತಿದ್ದೀರಪ್ಪ ಪಾಪ. ನಮ್ಮ ಪಕ್ಕದಲ್ಲೇ ಆರ್ಕೆಸ್ಟ್ರಾ, ಅವ್ರ ಆರ್ಕೆಸ್ಟ್ರದೊಂದು ಹಾಡಾಡಿ ಗ್ಯಾಪ್ ಬಿಡೋದು, ನಾವೊಂದು ಜೋಕ್ ಹೇಳೋದು. ನೀವು ನೋಡಿ ಎಂಥ ಅನುಭವ ಇವೆಲ್ಲ. ಕಡೆಗೆ ಆಮೇಲೆ ಇಲ್ಲ, ಮದುವೆಗಳಿಗೆ ಹೋಗಲ್ಲ, ಪರ್ಸ್ನಲ್ ಕಾರ್ಯಕ್ರಮಕ್ಕೆ ಯಾವೂ ಹೋಗಲ್ಲ, ಸಣ್ಣ ಸಣ್ಣ ಹುಟ್ಟಿದಬ್ಬ ಇಂಥವಕ್ಕೆ ಯಾವೂ ಬರಲ್ಲ. ಜಾತ್ರೆಗಳಿಗೂ ಕೂಡ ಇಬ್ಬಿಟ್ಟಿದ್ವಿ. ಜಾತ್ರೆಗಳಲ್ಲೂ ಕೂಡ ನಾವು ಭಾಷಣ ಮಾಡೋ ಟೈಮ್ಗೇನೆ ಪಾಲ್ಕಿ ಬಂದುಬಿಡ್ತದೆ. ಅದು ಸುಮಾರು ಪಾಲ್ಕಿ ಬಂದು ನಾಲ್ಕು ಜನ ಡೊಳ್ಳು ಬಾರಿಸೋರು, ಅವರು ತಮ್ಮ ಕಲಾ ಪ್ರದರ್ಶನ ಮಾಡಬೇಕು ಅಂತ ಸುಮಾರು ಒಂದೂವರೆ ಗಂಟೆ ಅವರು ಡೊಳ್ಳು ಬಾರಿಸ್ತಾರೆ. ಅವ್ರು ಬಾರಿಸೋರಿಗೂ ನಾವು ನಿಂತು ನಾವು ಹೇಳಿ, ಏ ನೀವು ಮಾತಾಡ್ರಿ, ಅವ್ರದ್ದು ಒಂದೇ ಸಾರಿ ಮುಗಿಸ್ಬಿಡೋಣ ಅಂತಾರೆ. ಅವ್ರು ಬಾರಿಸೋದು, ನಾವು ಮಾತಾಡೋದು, ಹೀಗೆ ಇಂಥವೆಲ್ಲ ಆದಮೇಲೆ ತೀರಾ ಸ್ಟ್ರಿಕ್ಟಾಗಿ ಸ್ವಲ್ಪ ಚೂಸಿ ಆಗಿದ್ದೀವಿ. ಅದು ಏ ಸೊಕ್ಕು ಬಂದೈತಪ್ಪ ಅವ್ರಿಗೆ ಅಂತ, ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಅರ್ಥ ಮಾಡ್ಕೊ. ಒಂದ್ಸರಿ ನಮ್ಮ ಜೊತೆಗೆ ಬಂದು ನಿಂದ್ರು ಅಂತ ನಾವೆಲ್ಲ ಹೇಳ್ತೀವಿ, ಏ ನೀವು ಮದುವೆಗೆ ಬರೋಂಗಿಲ್ಲ ಅಂತೀರಿ. ಅಲ್ಲೋ, ಮದುವೆಯಲ್ಲಿ ಏನು ಕೆಲಸ? ಗಂಡು ಹೆಣ್ಣಿನ ಕೆಲಸ, ಪುರೋಹಿತನ ಕೆಲಸ ಇರ್ತದೆ. ಅಲ್ಲಿ ಹಾಸ್ಯ ಊಟ ಮಾಡ್ತಾ ನಮ್ಮ ಮುಂದೆ ನಿಂತು ಕೇಳೋದು, ಎಲ್ಲ ಎಷ್ಟು ಹಿಂಸೆ ನೋಡ್ರಿ. ಹೌದಾ, ಈ ಬಾಯಲ್ಲಿ ನೀರು ಬಂದರೆ ಮಾತಾಡೋಕ್ಕಾಗಲ್ಲ. ಅವ್ನು ಜಿಲೇಬಿ ಕಡಿತಿರ್ತಾನೆ, ನಾವು ಯಾವುದೋ ಒಂದು ಕಹಿ ಜೋಕ್ ಹೇಳ್ತಿದ್ರೆ ಗತಿ ಏನು? ಅದಕ್ಕೆ ಇದಕ್ಕೊಂದು ಗೌರವದ ರೂಪ ತಂದು ಕೊಟ್ವಿ. ಕೂತು ಕೇಳಿ, ನಾವು ಹೇಳ್ತಿರೋದೇನೋ ಉಡಾಪಿ ಸರ್ಕಸ್ ಜೋಕರ್ ಥರ ಬಟ್ಟೆ ಬಿಚ್ಚಿ ಪಲ್ಟಿ ಹೊಡೆದು ನಾವು ನಗಿಸ್ತಾ ಇಲ್ಲ ನಿಮ್ಮನ್ನು. ಇಲ್ಲೊಬ್ಬ ಮಹಾನ್ ಸಾಹಿತಿನ ಪ್ರತಿನಿಧಿಸ್ತಾ ಇರ್ತೀವಿ ನಾವು. ವಿಜಿ ಅನ್ನೋ ಸಾಹಿತಿ, ಕೈಲಾಸಮ್ ಅನ್ನೋ ಸಾಹಿತಿ, ಅಥವಾ ಹಾಸ್ಯ ಸಾಹಿತಿಗಳಿಗೆ ಅಪಮಾನ ಆಗುತ್ತೆ. ನೀ ಕೂತ್ಕೊಂಡು ಕೇಳಿ, ಅವ್ರು ಎಂಥ ಜೀವನ ಮೌಲ್ಯಗಳು ಹೇಳಿದ್ದಾರೆ ಅವರು ಅಂತೆಲ್ಲ ಹೇಳಿದಾಗ, ಈಗ ಜನ ಹೌದು ಸರ್ ಕರೆಕ್ಟ್ ನೀವು ಹೇಳೋದು ಕರೆಸ್ಬಾರ್ದು ಹೇಳ್ತೀವಿ.